ಕಾಂಗ್ರೆಸ್ ವಿರುದ್ಧ ದಳಪತಿ ಗುಡುಗೋದು ನಿಲ್ಲತಾ ಇಲ್ಲ ಮತ್ತೆ ಮತ್ತೆ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ನ ನಾಯಕರುಗಳ ವಿರುದ್ಧ ವಾಗ್ದಾಳಿಯನ್ನು ನಡೆಸುತ್ತಾ ಇದ್ದಾರೆ ಇದೀಗ ಮೈತ್ರಿ ಸರ್ಕಾರದ ದಿನಗಳನ್ನು ಹೆಚ್ಡಿ ಕುಮಾರಸ್ವಾಮಿ ಮತ್ತೆ ಮೆಲುಕು ಹಾಕೊಂಡಿದ್ದಾರೆ ಅದೇನ ಗೊತ್ತಿಲ್ಲ ಅವರದ ನೆನಪು ಮಾಡ್ಕೊಂಡಾಗಲ್ಲ ಕೊದಿತಾರೆ ನಾನೇ ಅಧಿಕಾರಕ್ಕೋಸ್ಕರ ಅರ್ಜಿ ಹಾಕಿದ್ನ ಇವರಿಗೆ ಏನು ಹೋಗಿ ನಾನು ಅಧಿಕಾರ ಕೊಡಿ ಅಂತ ಹೇಳಿ ನಾನು ಕಾಲಕ್ಕೆ ಬಿದ್ದಿದ್ನ ದುಂಬಾಲ ಬಿದ್ದಿದ್ನ ಆಯ್ತು ಇವರೇನು ನನ್ನನ್ನು ಸಿಎಂ ಮಾಡಿದ್ರು ಆದ್ರೆ ನಾನೇನು ಸಿಎಂ ಸಿಎಂ ಅಂತ ಮೆರೆದಾಡಿದ್ನ ನಾನು ಅಬ್ಬೇಪಾರಿ ರೀತಿನೇ ಇದ್ದೆ 15 ರಿಂದ 20 ನಿಮಿಷ ಅವರ ಗೋಡಾಡ್ಕೊಂಡಿದ್ದೆ ಹೋಟೆಲ್ಗೆ ಬಂದಿದ್ದಂತ ಜಾರ್ಜ್ ನನ್ನನ್ನು ಒಳಕ್ಕೆ ಕರೆಲಿಲ್ಲ ನನ್ನನ್ನು ಬಿಜೆಪಿಯ ಬಿ ಟೀಮ್ ಅಂತ ಕರೆದ್ರು ಈಗ ನಾನು ತಾಯಿ ಚಾಮುಂಡಿ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಮತ್ತೆ ಹೆಚ್ ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ ಹಳೆ ಮೈತ್ರಿಯನ್ನೆಲ್ಲ ನೆನಪು ಮಾಡ್ಕೊಂಡು ಮತ್ತೆ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ಮಾಡುತ್ತಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಸೊ ಕುಮಾರಸ್ವಾಮಿ ಅವರು ನಿನ್ನೆ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಕೂಡ ಬಹಳ ಕೋಪಗ್ರಸ್ತರಾಗಿ ಮಾತನಾಡಿದ್ರು ನಿನ್ನೆ ಅವರ ಮಾತಿನ ದಾಟಿಯಲ್ಲೇ ಹೇಳಬಹುದಾಗಿತ್ತು ಕುಮಾರಸ್ವಾಮಿ ಎಷ್ಟು ಸೀರಿಯಸ್ ಆಗಿ ಇಲೆಕ್ಷನ್ ಅನ್ನು ಅಥವಾ ಪ್ರತಿಪಕ್ಷ ನಾಯಕರುಗಳ ಮಾತುಗಳನ್ನು ತೆಗೆದುಕೊಳ್ತಿದ್ದಾರೆ ಅನ್ನೋದನ್ನು ಇವತ್ತು ಈ ವಾಗ್ಬಾಣ ಮುಂದುವರೆದಿದೆ ಇವತ್ತು ನೇರಾನೇರವಾಗಿ ಇಡೀ ಕಾಂಗ್ರೆಸ್ ಪಕ್ಷವನ್ನೇ ದೂಷಿಸಿದ್ದಾರೆ ಮೈಸೂರಿನಲ್ಲಿ ಮಾತನಾಡ್ತಾ ಇರುವಾಗ ಹೆಚ್ ಡಿ ಕುಮಾರಸ್ವಾಮಿ ಹಿಂದಿನ ಮೈತ್ರಿ ಸರ್ಕಾರದ ಒಂದಿಷ್ಟು ಕಹಿ ಘಟನೆಗಳನ್ನು ಅಂದರೆ ಮೈತ್ರಿ ಸರ್ಕಾರ ಇತ್ತು ಒಂದೆರಡು ಎರಡೂವರೆ ವರ್ಷ ಮೂರು ವರ್ಷ ನಾವು ಅಧಿಕಾರ ನಡೆಸಿದ್ರು ಅದೇನು ಬಹಳ ತೃಪ್ತಿದಾಯಕವಾಗಿ ಅಥವಾ ಎಲ್ಲ ಒಗ್ಗಟ್ಟಿನಿಂದ ಹೋಗಿದ್ದಂಥದ್ದು ಅಲ್ಲ ಇಲ್ಲಿ ನಾನು ಅಬ್ಬೇಪಾರಿ ರೀತಿಯಲ್ಲೇ ಇದ್ದೆ ಅನ್ನೋ ಹೇಳಿಕೆಗಳನ್ನು ಕೊಡ್ತಾ ಇದ್ದಿದ್ದು ಈ ಹಿಂದಿನ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೈತ್ರಿಯ ವಿಚಾರದಲ್ಲಿ ಅನುಮಾನ ಮೂಡ್ತಾ ಇದೆ ಏನೋ ಮೈತ್ರಿ ಮುರಿದು ಬಿತ್ತು ಈಗ ಮುಂದಿನ ಚುನಾವಣೆ ಬಂದಿದೆ ಹಾಗಾಗಿ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ